ಪಂಚಲಿ ಹೋಯ್ತಿತ್ತು ಆನೆಗಳಿಗೆ ಹೇಳಿದ್ರು ಬಹಳ ಬಹಳ ಅಂತಾನೆ ತಗೊಂಡು ಮೂರು ಆನೆ ಹೇಳ್ಬಿಟ್ಟೆ. ಇನ್ನು ಅಷ್ಟು ದೀಪ ಗೊತ್ತಿಲ್ಲ ನಿಮ್ಗೆ ವೀರಪ್ಪನ ಸಾಕ್ತಿನಲ್ಲ ಓಡಿಸ್ಕೊಂಡ್ ಬಂದೆ ಆನೆ ನಮ್ಮ ಆನೆ ಓಡ್ ಬಂತಲ್ಲ ಇವ್ ಏನ್ ಮಾಡುದು ಎತ್ಕೊಂಡು ಅವರಿಗೆ ಹೊತ್ಕೊಂಡು ಆಮೇಲೆ ಈ ಆನೆ ಬರಕ್ಕೆ ಚಾನ್ಸ್ ಇಲ್ಲ. ಇವು ಮೂರು ಬರ್ತಾ ಇಲ್ಲ ಕಾಡನ ಹತ್ರ ನಮ್ಮನೆ ನೋಡ್ಕೊಂಡು ನಮ್ಮನೆ ಅಂದ್ರೆ ಓಡ್ಬಿಡ್ತಾರೆ ನಮ್ಮನೆ ಈ ಮೂರನ್ನು ಬರ್ತಾ ಇಲ್ಲ. ನಿಮ್ಮ ಮನೆಗೆ ಇವು ಓಡ್ಬಿಡ್ತಾರೆ ಅಂತ ನನಗೆ ಮೈಯ ಕಾಲೇ ಬರ್ತಲ್ಲ ನಡಿಯಕ್ಕೂ ಬರ್ತಲ್ಲ ಮಾತಾಡ್ಕೊಂಡಿಲ್ಲ. ಇದು ಸಿಗ್ದು ಇಪ್ಪ ಬೋಟಿಗೆ ಹೊರಗೆ ಬಂದ ಆ ರೀತಿ ಹೊಡೆದಿತ್ತು ಅದಕ್ಕೆ ಯಾವನು ಕೆಟ್ಟ ಮಾತಾಡಂಗಿಲ್ಲ ಏನು ಬೈಯಂಗಿಲ್ಲ ಕನ್ನಡದಲ್ಲಿ ಬೈರಿ ಮಠದನೇ ಅಲ್ಲ ಮಠದಲ್ಲಿ ಇಟ್ಟಿದ್ದು ನಾನಂದ್ರೆ ಎತ್ತಿ ಬಗ್ಗೆ ಹೊಡಿ ಅಂತ ಬಗ್ಗೆ ಹೊಡಿತಿದ್ದೆ. ನಾನು ಶಂಕರ್ ಒಂದೇ ಹಲ್ಲಿ ನಾನೆ ಆನೆ ನೋಡಿ ಹೇಳ್ಬಿಡೋದು ಆನೆ ಹೆಣ್ಣಾನೆ ಪಕ್ಕ ಬರಂಗಿಲ್ಲ ಅಷ್ಟು ಹೆದರದು ಶಂಕರ್ ಹೆದರದು ಅಷ್ಟು ಹೆದರದು ಅಂದ್ರೆ ಮನುಷ್ಯರಿಗೆ ಹೊಡಿತಿತ್ತು ಮನುಷ್ಯರಿಗೆ ಹೊಡಿತಿತ್ತು ಆನೆಗಳಿಗೆ ಹೆದರ್ ಬಹಳ ಅಂತಾನೆ ತಗೊಂಡು ಮೂರು ಆನೆ ಹೆದ್ಬಿಟ್ಟೆ. ಇಲ್ಲಿ ದೊಡ್ಡಂಟಿ ಅಂತ ಅಂದಿತ್ತು ದೊಡ್ಡಂದು ಒಳ್ಳೆ ದೊಡ್ಡ ಆನೆ ಇಲ್ಲಿ ಫಸ್ಟ್ ಅದೇ ನಾನು ಹೋಗಿತ್ತು. ಆಮೇಲೆ ಲಕ್ಕುಳಿ ಭಾಷೆ ಅಂತ ಅದೇ ಮಾವತ್ತು ಲಕ್ಕುಳಿ ಭಾಷೆನೇ ಮಾವತ್ತು ಹೋದು ಹೋಗಿ ಇಂಜೆಕ್ಷನ್ ಹೊಡೆದ್ಬಿಟ್ಟು ಆನೆಗಳು ತಗೊಂಡು ಬಂದ್ರೆ ಆನೆ ತಂದು ಎಲ್ಲ ಯಾವ ಆನೆನೂ ಒಕ್ಕ ಹಾಕಂಗಿಲ್ಲ. ಆಮೇಲೆ ನಾನೇ ಹೋದೆ ಹಿಂಗೆ ಕೇಳಿದ್ರೆ ಅಂದ್ರೆ ಅದೊಂದು ಒಂದು ಬುದ್ಧಿ ಒಳ್ಳೇದು ಆನೆ ಹತ್ರ ನಾನು ಮೇಲೆ ಕುತ್ಕೊಂಡೆ ನೀವು ಬಹಳ ಧೈರ್ಯ ಮಾಡೋದು ನಾನು ಏನ್ ಹೇಳ್ತೀನಿ ಅದೆಲ್ಲ ಕೇಳ ನಾನು ನಾನು ಕುತ್ಕೊಂಡ್ರೆ ಮೇಲೆ ಶಂಕರ್ ಅಂದ್ರೆ ಬ್ಯಾಂಕ್ ಕುತ್ಕೊಂಡ್ರೆ ಮಾಡಲ್ಲ ನಾನೇ ಕುತ್ಕೊಂಡಿದ್ದೆ ನಾನು ಹೋಗಿ ಕುತ್ಕೊಂಡು ದುಡ್ಸ್ಕೊಂಡು ದುಡ್ಸ್ಕೊಂಡು ಬಂದೆ. ಆಮೇಲೆ ಟಸ್ಕರು ವೃಂದಮ್ಮ ಅಂತ ವೃಂದಮ್ಮ ಒಳ್ಳೆ ದೊಡ್ಡದು ಅದು ಗೊತ್ತಿಲ್ಲಲ್ಲ ನನ್ ಶಂಕರಿಗೂ ಗೊತ್ತಿಲ್ಲ ಅದು ನಮ್ ನನ್ ಧೈರ್ಯದನ್ನೇ ಮಾಡ್ತಾ ಇರೋದು ನೀವು ಕುಂತಿದ್ರ ಅನ್ನೋ ಒಂದು ಧೈರ್ಯದ ಮಾಡ್ತಾ ಇದ್ದೆ ದಬ್ಬದು ದಬ್ಬದು ದುಡ್ಕೊಂಬುದು ಎಲ್ಲ ಮಾಡಿಯೋದು ಪಡೆಯೋದು ಮಾಡದ ಎಲ್ಲ ಮಾಡುದು ಎಲ್ಲ ಹೊಡ್ಸ್ಕೊಂಡು ಎಲ್ಲ ಮಾಡ್ಸ್ಕೊಂಡ್ಬಿಟ್ಟೆ ಅದು ಗಾಯ ಆಡ್ದಂಗೆ ಹೊಡ್ತಿದ್ದಿಲ್ಲ ನಾನು ಹೊಡ್ತಿದ್ದಿಲ್ಲ ಗಾಯ ಆದ್ರೆ ಹೊಡ್ಸ್ಕೊಂಡು ಅಂತೇಳಿ ಹಂಗೆ ದಬ್ಕೊಂಡು ಸ್ವಲ್ಪ ಇದು ಮಾಡ್ಕೊಂಡು ಬರ್ತಿದ್ವಿ. ಆಮೇಲೆ ಪರಿಣಾಮ ತಂದ್ರು ಪರಿಣಾಮ ತಂದ್ಬಿಟ್ಟು ಪರಿಣಾಮ ನೋಡಿದ್ದೆ ವಾಪಸ್ ಅಲ್ಲಿ ನೋಡಿ ವಾಪಸ್ ಹೋಗ್ಬಿಟ್ಟು ಕೂತ್ಕೊಂಡು ಬಂದಿದ್ದ. ಆಮೇಲೆ ಟಸ್ಕರ್ ಟಸ್ಕರ್ ಅಂದ್ರೆ ಅವಾಗ ಯಾರು ಚೌಡಿ ಭಾಷೆ ಅಂತ ಮಾವಕ ಹಬೀಬ್ ಅಂತ ಹೇಳಿ ಚವಾಡಿ ಅದು ತಂದ್ರು ಅದನ್ನು ನೋಡ್ಕೊಂಡು ವಾಪಸ್ ಹೋಗ್ಬಿಟ್ಟು ನನಗೇನ್ ಧೈರ್ಯ ಅದು ಯಾರ ಬಂದ್ರೆ ಪಾಪ ನನ್ಗೆ ಇದು ಸಿಗುತ್ತೆ ಹೊಸ ಸಿಗುತ್ತೆ ನಮ್ಮ ಮನೆಗಾರ ಅಂತ ನಾನು ಯಾವ ಮನೇನು ಬಾಯ್ ಹಾಕಿಲ್ಲ. ಆಮೇಲೆ ಮತ್ತೆ ಅದೇ ನಮ್ಮ ಮನೆ ಕಂಡ ದಬ್ಕೊಂಡು ದಬ್ಕೊಂಡ್ಬಂದು ಅಲ್ಲೇ ಇದ್ರ ಹತ್ರ ಅಲ್ಲೇ ಟ್ರಾವೆಲ್ ಮಾಡಿದ್ರೆ ಅಲ್ಲಿ ಇಲ್ಲೇ ಬಿಡೋಣ ಅಂತೇಳಿ ಇಲ್ಲೇ ಅಲ್ಲೇ ಟ್ರಾವೆಲ್ ಕಟ್ಟಕ್ಕೆ ಐಡಿಯಾ ಮಾಡಿಬಿಟ್ಟು ಎಲ್ಲೇ ಅಲ್ಲೇ ಆನೆ ಕಟ್ಟಿಸ್ ಸುಮಾರು ದಪ್ಪಿದ್ರೆ ನಾನು ನಮ್ಮ ಮನೇನು ಸುಸ್ತಾಗ್ಬಿಟ್ಟು ಆಮೇಲೆ ಇಲ್ಲೇ ಹಾಕೋಣ ಇಲ್ಲೇ ಕ್ರಾವೆಲ್ ಕಟ್ಟಂತ ಟ್ರಾವೆಲಿಂಗ್ ಮಾಡಿದ್ರು ಆಮೇಲೆ ಬೆಳಗ್ಗೆ ಅಲ್ಲಿ ಸತ್ತಿತ್ತು. ಯಾವುದು ಆ ಕಾಡೆ ಕಾಡಾನೆ ದೊಡ್ಡನೆ ಸತ್ತೈತೆ. ಆಮೇಲೆ ಅಲ್ಲಿಂದ ಮತ್ತೆ ಇದು ಮಾಡ್ಕೊಂಡು ಬಂದೆ. ಅಲ್ಲಿಂದ ಬಂದ್ಮೇಲೆ ನಿಮ್ಮ ಶ್ರೀನಿವಾಸ ಡೇಬು ಗೊತ್ತಿಲ್ಲ ನಿಮ್ಗೆ ಶ್ರೀನಿವಾಸ ಯಾರು ಹೇಳಿ ಅದೇ ವೀರಪ್ಪನ್ನ ವೀರಪ್ಪನ ಸಾಕ್ತಿನಲ್ಲ ಆಮೇಲೆ ಅವನ ಪೀರಿಯಡ್ ಅಲ್ಲಿ ಮತ್ತೊಂದು ಆನೆ ಹೇಳಿ ಇದಕ್ಕೆ ಹೋದ್ರು ಚಿಕ್ಕಮಂಗ್ಳೂರಿಗೆ ಆನೆ ಹೇಳಿ ಚಿಕ್ಕಮಂಗ್ಳೂರು ಅವಾಗ ಶ್ರೀನಿವಾಸ ಡಿ ಅವ್ರಿಗೆ ಶ್ರೀನಿವಾಸ ಡಿ ಪತ್ರ ಒಂದು ಏನು ಗೊತ್ತಾ ಅವ್ರು ಹೇಳಿ ತುಂಬ ಅನ್ಬೇಕು ಆಗಲ್ಲ ಅನ್ನಂಗಿಲ್ಲ ಇಲ್ಲ ಅನ್ನಂಗಿಲ್ಲ ಆಗಲ್ಲ ಅಂದ್ರೆ ಬೈದ್ಬಿಡೋದು ಈ ಮರ ಹತ್ತಕ್ಕಾಗುತ್ತಾ ಆಗುತ್ತೆ ಸರ್ ಅನ್ನೋದು ಗುಡ್ ಗುಡ್ ಅನ್ನೋ ಆಗಲ್ಲ ಅಂದ್ರೆ ಬೈದ್ಬಿಡೋದು ಅವ್ರು ಏನಂತಾರೆ ಯಾವುದೇ ಕೆಲಸ ಆಗಲ್ಲ ಅಂತ ಹೇಳ್ಬಿಡ್ರು ಮಾಡಿದ್ರು ಮಾಡ್ತೀನಿ ಅಂತ ಧೈರ್ಯ ಹೇಳಬೇಕು ಅಂತಿದ್ರು ಅಷ್ಟು ಒಳ್ಳೆ ಜನ. ಆಮೇಲೆ ಅಲ್ಲೊಂದು ಆನೆ ಹಿಡಿಯಕ್ಕೂ ಆಮೇಲೆ ಅಲ್ಲೊಂದು ಅಲ್ಲೇನಾಯ್ತು ಮೈಸೂರಿಂದ ಆನೆ ಬಂದು ನಾನು ಮೂರು ನಾನು ಗಂಡನ ಆಮೇಲೆ ನನ್ನ ಒಂದು ಶಂಕರ್ ಒಂದೇ ಆಮೇಲೆ ಮಾತು ಆನೆ ಬಿದ್ದಾಯ್ತು ಬೇಗ ಬನ್ನಿ ಅಂತ ಇಲ್ಲಿ ಮೈಸೂರಿನಲ್ಲಿ ಹಿಡಿಯಕ್ಕೆ ಹೋದಾಗ ಇಲ್ಲಿ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಆಮೇಲೆ ಮುಡಿಗೆರೆ ಅಂತ ಇನ್ನು ಮುಡಿಗೆಂದ ಇತ್ತಂದೆ ಅಲ್ಲಿ ಆನೆ ಬಿದ್ದಾಯ್ತು ಬೇಗ ಬನ್ನಿ ಅಂತ ಆಯ್ತು. ಆಮೇಲೆ ನಾನು ಮಾಡಿದೆ ನರೇಂದ್ರ ಮಾತು ನಾನು ಬರ್ತೀನಿ ಅಂತ ನಾನು ಮಾಡಿದೆ ಬೇಗ ಅಂದ್ರಲ್ಲ ನಾ ಇವು ಆನೆ ಮೂರು ಹೋಗ್ತಾ ಇದ್ವು ಮುಂದೆ ಮೈಸೂರು ಅಜಾದ ಕೃಷ್ಣ ಮತ್ತೆ ಯಾವ್ದು ಮೂರು ಆನೆ ಇತ್ತು ಎಷ್ಟನೇ ಇಸ್ವಿ ಅಲ್ಲಿ ಇಸ್ವಿ ಗೊತ್ತಿಲ್ಲ ಅದು ಎಲ್ಲ ಸಾವಿರದಿಂದ ಈ ಕಡೆ ಇರಬಹುದು ಬರೀ ಕೃಷ್ಣ ಅಭಿಮನ್ಯು ಅರ್ಜುನ ಅಭಿಮನ್ಯು ಇದ್ದಿಲ್ಲ ಅವಾಗ ಅವಾಗ ನಾನೇ ಮಾಡಿದ್ವಿ ಆನೆ ಹೋಗ್ತಾ ಇಲ್ಲ ಅಂತ ನಾನು ಸ್ವಲ್ಪ ಬೇಗ ಬರ್ತೀನಿ ಅಂತ ಓಡಿಸ್ಕೊಂಡ್ ಬಂದೆ. ನಮ್ಮನೆ ಓಡ್ ಬಂತಲ್ಲ ಇವೇನ್ ಮಾಡುದು ಎತ್ಕೊಂಡು ಅವರಿಗೆ ಹೊತ್ಕೊಂಡು ನಮ್ಮನೆ ಬಂತಲ್ಲ ಓಡಿ ಇದು ಹೊರಿತಿತ್ತು ಅಂತ ಹೇಳಿ ಹೋಗ್ಲಿ ಬಿಡ್ರಿ ಮಾತ್ರ ಹೋಗ್ಲಿ ಹೋಗ್ಲಿ ಹಂಗೆ ಹೋಗ್ಲಿ ಅಂತ ಯಾವ ಆನೆ ಹೊಡೋಗಿದ್ದು ಅದು ಮೈಸೂರಿನ ಮೈಸೂರಿನ ಹೊಡೋಗಿದ್ದು ಮೈಸೂರಿನ ನಮ್ಮನೆ ಫಾಸ್ಟ್ ತಂದೆಲ್ಲ ನಾನು ಫಾಸ್ಟ್ ಬರಬೇಕು ಅಂತ ಇಂಜೆಕ್ಷನ್ ಫಾಸ್ಟ್ ಹೋಗ್ಬೇಕು ಹೊಸ್ಕೊಂಡೇ ಹೋಗ್ಬೇಕು ಬೇಗ ಬೇಗ ಒಂದು ಆನೆ ಹಿಡಿಬೇಕು ಏನಾದ್ರೆ ಹೆಚ್ಚು ಕಡಿಮೆ ಆದ್ರೆ ಸಾಯಕ್ಕೂ ಚಾನ್ಸ್ ಇರ್ತದೆ ಅಲ್ಲ ಅಕಸ್ಮಾತ್ ನೀರಾಗಿ ಬಿದ್ಬಿಟ್ಟು ಆ ನೀರಾಗ ಸಾಯಕ್ಕೂ ಚಾನ್ಸ್ ಇರ್ತದೆ ಅದಕ್ಕೆ ನಾವು ಬೇಗನೆ ಹೋಗ್ಬೇಕು ಓಡಿಸ್ಕೊಂಡೋದಲ್ಲ ಇವು ಓಡಿಸ್ಬೇಕು ಮೈಸೂರಿನ ಮೈಸೂರು
ಆಮೇಲೆ ಅವು ಏನ್ ಮಾಡಿದ್ರು ಹೋಗಿದೆ ಮುಂದೆ ನೀವು ಸೈಡಿಗೆ ತೊಗೊಂಡ್ಬಿಡಿ ಅಂದ್ರಿ, ಅವರೆಲ್ಲ ಸೈಡ್ ಸೈಡಿಗೆ ಆ ಕಡೆ ಯಾಕಡೆ ತೊಗೊಂಡ್ಬಿಟ್ಟು ನಾನು ಮಧ್ಯದಿಂದ ಹೋಗ್ಬಿಟ್ಟೆ. ಹೋಗಿ ನೋಡಿ ಆನೆ ಬಿದ್ದಿದೆ, ಆನೆ ಬಿದ್ದಿದೆ. ಆಮೇಲೆ ಹೋದೆ ಆನೆಗೆ ಎಬ್ಬಸ್ತು, ನಮ್ಮ ಆನೆ ಕೈನಲ್ಲಿ ಎಬ್ಬಸ್ತು, ಎಬ್ಬಸಿ ಹಗ್ಗ ಗಿಗ್ಗ ಹಾಕಿ ಎಲ್ಲ ಆಯ್ತು. ಆಮೇಲೆ ಈ ಆನೆ ಬರಕ್ಕೆ ಚಾನ್ಸ್ ಇಲ್ಲ, ಯಾವುದು ಇವು ಮೂರು ಬರ್ತಾರೆ ಏನು ಕಾಡನ ಹತ್ರ. ಹಾ ನಮ್ಮನೆ ನೋಡ್ಕೊಂಡು, ಹಾ ನಮ್ ಬರೀ ನಮ್ಮನೆ ಹೋಗಿದ್ದೆ. ಹಾ ನಮ್ಮನೆ ಇವು ಇವು ಅಂದ್ರೆ ಓಡ್ಬಿಡ್ತಾರೆ ನಮ್ಮನೆ. ಈ ಮೂರನ್ನು ಬರ್ತಾಯಿಲ್ಲ, ಯಾಕೆ ಇದು ಸ್ಪೀಡ್ ಹೋಗಿ ನೋಡಿ ಎದುರ್ತಾ ಇತ್ತು ಹೇಳಿ ಬರ್ತಲ್ಲ ಮೂರನ್ನು. ಆಮೇಲೆ ಹಂಗೆ ಮಾಡಿ ಹೆಂಗೆಲ್ಲ ಮಾಡಿ ಮತ್ತೆ ದಪ್ಪಕ್ಕೆ ಬಂದೆ, ದಪ್ಪಕ್ಕೆ ಹತ್ತಿಸ್ಕೊ ಬಂದು ಇಲ್ಲಿ ಬರ ಕತ್ತಿದ್ದಿಲ್ಲಿ. ಏನಿದ್ರೆ ಅದಕ್ಕೆ ಹೆಸರು ರುದ್ರ ಅಂತ. ರುದ್ರ ಹೆಸರು ಚೆನ್ನಾಗಿತ್ತು. ರುದ್ರ ಅಂದ್ರೆ ಅವನು ಗುಂಡು ಹೊತ್ತಿದ್ದ ರುದ್ರ ಅಂತ ಹೇಳಿ, ಅವನೇ ಇಂಜೆಕ್ಷನ್ ಹೊಡ್ತಿದ್ದ ಅವನ ಹೆಸರು ಅನೇಕ ರುದ್ರ. ಆಮೇಲೆ ಅದೇ ಬಂತು ಇಲ್ಲಿತ್ತು ಒಂದು ಒಂದು ತಿಂಗಳು 2 ತಿಂಗಳು ಇತ್ತು. ದೊಡ್ಡ ಆನೆಗಳು, ದೊಡ್ಡ ಆನೆ ಉಳಿಯೋದು ಕಮ್ಮಿ. ಆಮೇಲೆ ಅದು ಸ್ವಲ್ಪ ಆಮೇಲೆ ಮತ್ತೊಂದು ಆನೆ ಹಿಡಿಯಕ್ಕೆ ಮತ್ತೆ ಅದು ಚಿನ್ನ ಜಿಯಪ್ಪ ಬೇಕಾದ್ರೆ ಮತ್ತೊಂದು ಆನೆ ಆಟ ಅದಕ್ಕೂ ಹೋದ್ರು. ಅದಕ್ಕೆ ಎಲ್ಲೇ ನೋಡಿ ಶಂಕರೇ, ಹೆಸರು ಶಂಕರದೇ ಬಂದ್ಬಿಡ್ತು. ಆನೆ ಹಿಡಿಯಕ್ಕೂ ಶಂಕರ್, ಕೆಲಸ ಟಿಂಬರ್ ಕೆಲಸಕ್ಕೂ ಶಂಕರ್, ಎಲ್ಲದಕ್ಕೂ ಶಂಕರೇ. ಅದ್ರ ಮೇಲೆ ಒಂದು ವರ್ಷ ಊರಲ್ಲಿದ್ದಿಲ್ಲ ಅಂದ್ರೆ ಒಂದೇ ಕೋರಲ್ಲಿ ಟಿಂಬರ್ ಕೆಲಸ ಮಾಡಬಹುದು. ಒಂದೇ ಕೋರಲ್ಲಿ ಎಂತ ಟಿಂಬರ್ ಬೇಕಾದ್ರೆ ಎತ್ಕೊಂಡು ನಾನು ಕೂತ್ಕೊಂಡೆ. ಮತ್ತೆ ಬೇರೆ ಕೂತ್ಕೊಂಡೆ ಮಾಡೋದು ಕೆಲಸನೇ ಮಾಡ್ತಿರ್ಲಿಲ್ಲ ಅವ್ರು, ಅದರನ್ನೇ ಸೇರಿಸಿ ಅಂತಿರ್ಲಿಲ್ಲ. ನಾನು ಟೈಮ್ ಪ್ರಕಾರ ನಾನು ಅವ್ನು ಏನೇ ಮಾಡಿ, ಈಗ ಚಿಕ್ಕ ಶ್ರೀನಿವಾಸ ಅಂತ ಬೈದ್ರು ತುಂಬರ್ ಮಚ್ಚ. ತುಂಬರ್ ಮಚ್ಚ ಅಂತಂದ್ರೆ ಅವ್ನು ಸಣ್ಣಗೆ ಒಂದು ತುಂಬ ಕೆಲಸ ಮಾಡ್ತಿದ್ದ. ಅವನು ಇವೆ ಇಲಾಸಿಗೆ ಪ್ರೇಮ್ ಕಟ್ಸೋದು ಸಣ್ಣ ಕೆಲಸ ಮಾಡಿದ. ಅವ್ರು ಬಾಡಿಗೆ ತೊಗೊಂಡಿದ್ದ ನಮ್ಮ ಮನೆ ಒಂದು ವರ್ಷ. ಅವ್ನು ನಮ್ಮ ಮನೆ ಒಂದು ವರ್ಷ ಬಾಡಿಗೆ ತೊಗೊಂಡು ಒಳ್ಳೆ ಶ್ರೀಮಂತನೇ ಅಂತ. ಆಮೇಲೆ ನಮ್ಮ ಮನೆ ದುಡ್ಡಿಗೆ ಕೇಳ್ಬಿಟ್ಟು ಅವ್ನು ನಿನ್ನೆ ಕೊಡ್ಕೊಳಕ್ ಮಾಡಿ. ಆಮೇಲೆ ಡಿಪಾರ್ಟ್ಮೆಂಟ್ ಕೊಡಲ್ಲ ಅಂತ. ಆಮೇಲೆ ನಾನು ಅವತ್ತ 2 ವರ್ಷ ಹೋಗಿದ್ದೆ ಅಲ್ಲಿ. ಅವ್ನು ಇವಾಗ್ಲೂ ನೋಡಿ ನಮ್ಮ ಮನೆ ನನ್ನ ಫೋಟೋ ಇಟ್ಕೊಂಡಿದ್ದಾರೆ. ಅವತ್ತು ಪೂಜೆ ಯಾಕೆ ಮಾಡ್ತಾ ಇದ್ದೀನಿ ಅಂತ. ಆಮೇಲೆ ನಾನು ಹೇಳಿದೆ ನನಗೆ ನಮ್ಮ ಫೋಟೋ ತೆಗ್ಬಿಡಪ್ಪ ಬರೀ ಆನೆ ಫೋಟೋ ಇಟ್ಕೋ. ಇಲ್ಲ ಇಲ್ಲ 2 ಜನ ಫೋಟೋ ಇದ್ದೀನಿ ನನಗೆ. ಆದರೆ ನಾನು ಅವನು ಹೇಳ್ತಿದ್ದ ಅವರೇ ಕೆಲಸ ಮಾಡಿ ನೋಡಿ 11 ಗಂಟೆಗೆ ಅವರು ಒಂದು ಬಟ್ಟದ ಆನೆ ನಮ್ದು ಒಂದು ಆನೆ ಒಂದು ಕೇರಳ ಆನೆ ಒಂದು ನಮ್ದು ಕೇರಳ ಆನೆ ಬೆಳಗಿನ ಸಂಕಲ್ಪದೊಂದು ಕೆಲಸ ಮಾಡಿ ನಮ್ಮ ಮನೆ ಹಂಗಿಲ್ಲ. ನಾನು 11 ವರೆಗೆ ಬಿಟ್ಬಿಡ್ತಿದ್ದೆ. ನೀನು ಇಟ್ಕೊಳ್ಳಪ್ಪ ಇಲ್ಲದೆ ಕಳ್ಸ್ಬಿಡು, ನೀನು ಸಾಯಿಬಿ ಕಂಪ್ಲೀಟ್ ಮಾಡು ಎಲ್ಲಿ ಕಂಪ್ಲೀಟ್ ಮಾಡಿ ಮಾಡಿ 11 ವರೆ ಮೇಲೆ ನಾನು ಕೆಲಸ ಮುಟ್ಟದೇ ಇಲ್ಲ. ನನಗೆ ಆನೆ ಚೆನ್ನಾಗಿತ್ತು, ನಾನು ಚೆನ್ನಾಗಿ ನನಗೆ ಆನೆ ಚೆನ್ನಾಗಿ ಬರೀ ದೇಶನೇ ಚೆನ್ನಾಗಿತ್ತು. ನಾನು ಅದು ಇದ್ದಿದ್ದಕ್ಕೆ ನಾನು ಇವತ್ತು ಬದುಕ್ತಾನು ಅಂತೇಳಿ ನಾನು ಮಾತಾಡ್ತೀನಿ. ಆಮೇಲೆ ಒಂದು ದಿವಸ ಮಾಡ್ದಾ ಒಂದು ಕೆಲಸ ಮಾಡು, ನಾನು ಇವತ್ತು ಟಿಂಬರ್ ಹೇಳ್ತೀನಿ, ಅವರು ಅವ್ರದ್ದು ಟಿಂಬರ್ ಲೆಕ್ಕ ಮಾಡ್ದು ನನ್ನದು ಟಿಂಬರ್ ಲೆಕ್ಕ ಮಾಡ್ದು. ನಾನು 11 ವರೆ ತನಕ 42 ಪೀಸ್ ಅದು ನಾನು ಏನು ಮಾಡ್ತಿದ್ದೆ ಅಂದ್ರೆ 3-4 ಪೀಸ್ ಕಟ್ಬಿಡೋದು, ಒಂದು ಬಾಯಿ ಪೀಸ್ ಬಾಯಲ್ಲಿ ಕೊಟ್ಬಿಟ್ಟು ಹಲ್ಲಾಗಿ ಹಿಡ್ಕೊಂಡು ಬಂದ್ಬಿಡೋದು. ಒಂದೊಂದು ಸತಿಗೆ ಅಷ್ಟು ಅಂತ ಹಾಕ್ಬಿಡ್ತೀನಿ 5, 6, 5 42 ಪೀಸ್ ಹೇಳಿದ್ರೆ ಹೇಳಿದ್ ಬಂದ್ಬಿಟ್ಟಿರೋದು 11 ವರೆಗೆ ಬಿಟ್ಟು. ಅವನು ಸಾಯಂಕಾಲ ತನಕ ಕೇಳ್ದ. ಆಮೇಲೆ ಅವನು ಸಾವುಕಾರ ಬಂದ ನಡೀರಿ ಮಾತ್ರ ಸಬ್ಬಿಗೆ ಹೋಗಿ ಬರೋದು ಅಂತ ಹೋದ. ಅವ್ನು ಹೇಳ್ದಿದ್ ನೋಡ್ಬೇಕು ಅವನು ಎಷ್ಟು 36 ಪೀಸ್ ಅದೇ ಬೆಳಗಿಂದ ಸಾಯಂಕಾಲ ತನಕ ಕೇರಳ ಅನ್ನೋದು ಕೇರಳ ಅನ್ನ ಅದು ಗಂಡ 36 ಪೀಸ್ ಹೇಳ್ದೆ ನಾನು 42 ಪೀಸ್ ಅದೇ ಫಸ್ಟ್ ನೋಡಿ ಅದೇ ಲಾಸ್ಟ್ ಅವ್ನು. ಆಮೇಲೆ ನನ್ನ ಮನೆಗೆ ನನಗೂ ಮಾತಾಡಿದ್ರೆ ನನ್ನ ಮನೆಗೆ ಎಷ್ಟು ರೀತಿಕರ ಬಿಡಿ ನೀ ಕಳ್ಸ ನೀವು ಎಷ್ಟಾದ್ರೆ ಕೆಲಸ ಮಾಡಿ ಅವ್ನು ಮಾತಾಡಿ. ಆಮೇಲೆ ಅದೇ ಲಾಸ್ಟ್. ಆಮೇಲೆ ಇಲ್ಲಿಗೆ ಬಂದು ಆಮೇಲೆ 2014 ರದ್ದ ಆಯ್ತು. ಯಾವುದು ಕೆಲಸ ಮಾಡಂಗಿಲ್ಲ, ಪ್ರಾಣಿ ಟಿಂಬರ್ ಮಾಡಂಗಿಲ್ಲ, ಎಲ್ಲೂ ಕೆಲ್ಸಕ್ಕೆ ಹೋಗಿಲ್ಲ. ಆಮೇಲೆ 2014 ತಮ್ಮ ಶಂಕರ್ ಸತ್ತೋಯ್ತು. ಶಂಕರ್ ಶಿವು ಅಂತ ಒಂದು ಹಿಡಿದು ಸಾರ್ಗುಡಲ್ಲಿ ಸಾರ್ಬಿಟ್ಟು ಕುಂದು ಸಾರ್ಗುಡ ಅಂತ ಶಿವು ಅಂತ ಒಂದು ಹೇಳ್ಕೊಂಡ್ಬಂದು. ಅವಾಗ ನಮ್ಮ ಮನೆಯೇ ಭಾಳ ಇದು ಮಾಡಿದ್ರು ಹಿಡಿಯಕರ ಹಿಡಿಯಬೇಕು ಅದಕ್ಕೆ ಹೊಡೆದು ಪಡೆದು ಮಾಡಿದ್ವಲ್ಲ ಈ ಆನೆ ರಚಿಸ್ಕೊಂಡು ಸೆಟ್ ಹಿಡ್ಕೊಂಡಿದೆ. ಏನಾಯ್ತು ತಗೊಂಡೋಗಿ ಇಲ್ಲಿ ಬಿಟ್ಟು ಬಂದೆ ಆನೆ ನಾವು ಕಡಲು ತೊಗೊಂಡು ಬಿಟ್ಟೆ. ಅವ್ರು ತಗೊಂಡು ಆ ಕಡೆ ಬಿಟ್ಟು ನಾನು ಇವಾಗ ಈ ಕಡೆ ಬಿಟ್ಟೆ. ಬಿಟ್ಟು ಮನೆಗೆ ಬಂದು ಮತ್ತೆ 3 ಗಂಟೆಗೆ ಹೋಗ್ಬೇಕು ನಾವು. ಬಂದು ಬಿಟ್ಟು ಬಂದು ನಾನು ಸ್ವಲ್ಪ ಊಟ ಊಟ ಮಾಡ್ಕೊಂಡಿರ್ತೀನಿ. ಏ ನಿಮ್ಮ ಮನೆಗೆ ಶಿವು ಹೊಡ್ಬಿಡ್ತು ಅಂತ. ನನಗೆ ಮೈಯ ಕಾಲೇ ಬರ್ತಲ್ಲ, ನಡಿಯೋಕ್ಕೂ ಬರ್ತಲ್ಲ, ಮಾತಾಡ್ಕೊಂಡ ಕೈ ಕಾಲಲ್ಲಿ ನಡೆಯೋಸ್ಕೊಬಿಟ್ಟು ಏನಾಗಲ್ಲ ಏನಾಗುತ್ತಿಲ್ಲ ಮನೆಗೆ ಓದ್ತೀನಿ ಓಡೋಕ್ಕೂ ಕೈ ಕಾಲಾಗ್ತಲ್ಲ. ನಾನು ಎಲ್ಲಿದೆ ಅಂತ ನನಗೆ ಗೊತ್ತಾಗ್ತದೆ. ಹಾದಿನ ಯಾವ್ದು ಅಂತ ಗೊತ್ತಲ್ಲ. ಹಂಗ್ ಮಾಡಿ ಓಡ್ಬಿಟ್ಟು ಹೋಗಿ ನೋಡ್ತೀನಿ ಅದೇ ಬಿದ್ದಿದ್ದು ಅಲ್ಲೇ ಸಿಗ್ತಿಲ್ಲ. ಇದು ಸಿಗ್ದು ಇಪ್ಪ ಬೋಟಿಗೆ ಹೊರಗೆ ಬಂದ್ಬಿಟ್ಟು ಆ ರೀತಿ ಹೊಡೆದಿತ್ತು. ಆ ರೀತಿ ಅಲ್ಲೇ ಹೊಡೆದಿ ಆಮೇಲೆ ಹೋಗ್ಬಿಟ್ಟಿತ್ತು ಹೊಡೋಗಿತ್ತು ಕಾಡಿಗೆ. ಆಮೇಲೆ ಅದಕ್ಕೆ ಚೈನಿಗೆ ಚೈನು ಬೇಡಿ ಏನು ಹಾಕಿರ್ಲಿಲ್ಲ. ಇತ್ತು ಬೇಡಿ ಚೈನ್ ಎಲ್ಲ ಇತ್ತು. ಅದಕ್ಕೆ ಬೋಟ್ ಬಂದಿತ್ತಲ್ಲ ಅವಾಗ ಚುಚ್ಚೂರು ಮದ ಇಳಿಸ್ತಾ ಇತ್ತು. ಮದ ಬಂದಿತ್ತು ಅದಕ್ಕೆ ಮದ ಇತ್ತು. ಅವಾಗ ಬಂದು ಒಂದೇ ಅವಾಗ ನಾನು ಪರ್ಮಿಟ್ ಆಗಿತ್ತು.
ಆಮೇಲೆ ಗಾಮನ್ ಕಟ್ಟೆ ಹತ್ರ ಇಂಜಿ ಇದ್ದು ನಾನೇನು ಮಾಡ್ತೆ ನನಗೆ ಡ್ಯೂಟಿನೇ ಬೇಡ ಅಂತೇಳಿ ರಾಜೀನಾಮೆ ಬರ್ತು ಕೊಟ್ಬಿಟ್ಟಿದ್ದಾರೆ ರೇಂಜ್. ನಮ್ಮ ರೇಂಜ್ರು ಕರೆದು ನನಗೆ ಬಾಯಿಲ್ಲಿ ಆನೆ ಸತ್ತದ್ದು ಇನ್ನೊಂದು ಆನೆ ಬರ್ತದೆ ಅಷ್ಟೆಲ್ಲ ತಲೆ ಕೆಸ್ಕೋಬೇಡ ಅದು ಆಯ್ತು ಸಿಕ್ತು ಅದು ಹೋಯ್ತು ಅಂದರೆ ನನಗೆ ಅದ್ರ ಅರ್ಥ ಭಾಳ ಚೆನ್ನಾಯ್ತು ಶಂಕರ್. ಆಮೇಲೆ ರಾಜೀನಾಮೆ ಪಕ್ಕ ಹದ್ದು ಬಿಸಿ ಅವರೇ ಹದ್ದು ಬಿಸಿ ಹದ್ದು ಬಿಸಿ ಹಾಕಿ ಹೋಗಿ ಡ್ಯೂಟಿ ಹೋಗು ಬೇರೆ ಏನಕ್ಕೆ ಒಂದು ಇಂಜೆಕ್ಷನ್ ರೆಸ್ಟ್ ತಗೋ ರೆಸ್ಟ್ ತಗೊಂಡು ಆಮೇಲೆ ಹೋಗು ಅಂತ. ನಮ್ಮ ಮನೆಗೆ ಈ ಸತ್ತಿದ ಮನೆ ಇದ್ದಂಗೆ 4 ದಿವಸ ನಮ್ಮ ಮನೆಗೆ ಸತ್ತದ ಸೂತ್ರ ಅಂತಾರಲ್ಲ ಆ ಥರ ನಮ್ಮ ಮನೇಲಿ ನಮ್ಮ ನಮ್ಮ ಮನಸ್ಸು ನಮ್ಮ ತಾಯಿ ಎಲ್ಲ ಅಷ್ಟು ಪ್ರೀತಿಯಿಂದ ಸಾಕಿದ್ವು ನಾವು ಅಷ್ಟು ಇದನ್ನು ಸಾಕಿದ್ವಿ. ಆಮೇಲೆ ಆನೆ ಸತ್ತಿತ್ತು ಆಮೇಲೆ ಅಂದ್ರೆ ಶಂಕರ್ ನಿಮ್ಮ ಮನೆಯವ್ರಿಗೆ ಯಾರಿಗೂ ಹೊಡಿತಿರ್ಲಿಲ್ಲ ಯಾರಿಗೂ ಏನು ಮಾಡ್ತಿರ್ಲಿಲ್ಲ ಅಂದ್ರೆ ಬೇರೆಯವರಿಗೆ ಯಾರಿವ್ರಿಗೆ ಯಾರು ಬರಂಗಿಲ್ಲ ಅಂದ್ರೆ ನಿಮ್ಮ ಫ್ಯಾಮಿಲಿಯವ್ರಿಗೆ ಏನು ಮಾಡ್ತಿರ್ಲಿಲ್ಲ. ಟಿಂಬರ್ ಕಟ್ಟಿ ನೀವು ನಾ ಟಿಂಬರ್ ಕಟ್ಟಿ ಹೋಗ್ತಾರೆ ಯಾರು ಮುಂದೆ ಹೋದ್ರೆ ಟಿಂಬರ್ ಎಳ್ಕೊಂಡೆ ಹೋಗ್ಬಿಡುದು ಓದ್ಕೊಂಡು ಅಲ್ಲಿ ಎಷ್ಟು ಕಾಯಿಲೆ ಟಿಂಬರ್ ಎತ್ಕೊಂಡು ಹೋಗ್ಬಿಡುದು ನನಗೆ ಮೋಟರ್ ಅಷ್ಟು ಸಿಟ್ಟು. ಮತ್ತೆ ಕಟ್ಟಾಕ್ಬಿಟ್ರೆ ಪಕ್ಕ ಹಬ್ಬಕ್ಕೆ ನಿಂತ್ಕೊಂಡು ಯಾವನದು ಕೆಟ್ಟ ಮಾತಾಡಂಗಿಲ್ಲ ಅದೇನು ಬೈಯಂಗಿಲ್ಲ ಕನ್ನಡದಲ್ಲಿ ಬೈರಿ ಮಠದಾನೆಲ್ಲ ಮಠದಲ್ಲಿ ಇಟ್ಟಿದ್ದ ಅದಕ್ಕೆ ನೋಡಿ ಬ್ರಿಟಿಷ್ ಕಾಲದಲ್ಲಿ ಬ್ರಿಟಿಷ್ ಕಾಲದಲ್ಲಿ ನಮ್ಮ ತಂದೆ ಕಾಲದಲ್ಲಿ ಆನೆ ಇಟ್ಕೊಬ್ರಲ್ಲ ಆವಾಗ ಬಾಂಗ್ಲಾದೇಶ ಭಾಷೆ ಕಲ್ತು ಬಾಂಗ್ಲಾದೇಶ ಭಾಷೆ ಕಲ್ಬೇಕು ಹಿಂಗೆ ನಮ್ಮವ್ರು ಇದ್ರಲ್ಲ ಏ ಯಾಕೆ ಬಾಂಗ್ಲಾದೇಶದಲ್ಲಿ ನಮ್ಮ ಇಡೀ ಆನೆಗೆ ಅದ್ಯಾಕೆ ಬಾಂಗ್ಲಾ ಭಾಷೆ ಕಲಿಬೇಕು ಕನ್ನಡ ಕಲ್ಸಣ ಹಿಂದಿ ಉರ್ದು ಕಲ್ಸಣ ಅಂತ. ಅವಾಗ ಅವ್ರು ಬ್ರಿಟಿಷ್ ಕಾಲದಲ್ಲಿ ಅವಾಗ ಅವ್ರು ತಲೆ ಓಡ್ತಾರೆ ಇಲ್ಲ ಇಲ್ಲ ಅಲ್ಲ ಇದೇ ಬಾಂಗ್ಲಾ ಭಾಷೆನೇ ಇರಬೇಕು ಅಂತ ಬಾಂಗ್ಲಾ ಭಾಷೆನೇ ಅರಿಬೇಕು ಆನೆಗೆ ಬೇರೆ ಭಾಷೆ ಮಾತಾಡಿಲ್ಲ ಆನೆಗೆ ಮತ್ತೆ ಒಂಟೆಗೆ ಎರಡಕ್ಕೂ ಒಂದೇ ಭಾಷೆ. ಈಗ ಆನೆಗಳು ಚೈ ಅಂದ್ರೆ ಈ ಕಡೆ ತಿರುಗುವಂತ ದಚ್ಚೆ ಅಂದ್ರೆ ಆ ಕಡೆ ತಿರುಗುವಂತ ದತ್ಪಿಚೆ ಅಂದ್ರೆ ಹಿಂದೆ ಬಾ ಅಂತ ದಲೆ ಅಂದ್ರೆ ಕೈ ಎತ್ತು ಅಂತ. ಈಗ ನಾವು ಹತ್ತಿ ಕಾಡಲ್ಲಿ ಹೋಗ್ತಾ ಇದ್ರೆ ದಲಿ ತೋಲ್ ಅಂದ್ರೆ ಇದು ಹರಿ ಎಲ್ಲ ಮುರ್ಕೊಂಡು ನಮ್ಗೆ ರಸ್ತೆ ಮಾಡ್ಕೊಂಡು ಹೋಗ್ತೀವಿ ಹರಿ ಮುರಿ ಅಂತ. ಆಮೇಲೆ ನಮ್ಮ ಕಾಲದಲ್ಲಿ ಟಿಂಬರ್ ಕೆಲಸ ಟಿಂಬರ್ ಕೆಲಸ ಅಂದ್ರೆ ಜುಕ್ ನಾನ್ ಅಂದ್ರೆ ಎತ್ತಿ ಬಗ್ಗಿ ಹೊಡಿ ಅಂತ ಬಗ್ಗೆ ಹೊಡಿತಿದ್ದೆ. ಆಮೇಲೆ ಈಗ ಆನೆಗೆ ಟಿಂಬರ್ ನೆಟ್ಟಿ ಮಾಡ್ಬೇಕು ಹಿಂಗೆ ಬಂದು ನೀಟ್ ಅಂದ್ರೆ ಸಾಕು ನೀಟ್ ಅಂದ್ರೆ ಕರೆಕ್ಟ್ ಅಲ್ಲಿಗೆ ಹೊಡೆದು ಇಸ್ಕೊಳ್ತೀನಿ ನೀಟ್ ಅಂದ್ರೆ ಅವಾಗ ಆಗಲೇ ಆವಾಗ ಆ ಭಾಷೆಗಳು ಅವಾಗ ಅದು ಯಾಕೆ ಭಾಷೆ ಇಟ್ಟರಂದ್ರೆ ಈಗ ನೋಡಿ ನಮ್ಮ ಇಲ್ಲಿ ಈಗ ಇಲ್ಲಿ ಕನ್ನಡ ಕಲ್ಸ್ರಂತೆ ಈಗ ನೀವು ಬಂದ್ರಿ ಈಗ ಕನ್ನಡಲ್ಲಿ ಏನೋ ಹೇಳ್ತು ಈಗ ಆನೆಗೆ ಸಿಟ್ಟು ಬಿಡ್ತು ಗೊತ್ತಾಗ್ಬಿಡುತ್ತೆ ಗೊತ್ತಾಗ್ಬಿಡುತ್ತೆ ನಿಮ್ಗೇನಾರ ಮಾಡ್ತು ಜವಾಬ್ದಾರಿ ನಿಮಗೆ ಮಾವತರ ಹಂಗಾಗಿ ಏನು ಮಾಡೋದು ಅವ್ರು ಆಗಿನ ಕಾಲದಲ್ಲಿ ಇದೇ ಭಾಷೆ ಇರಲಿ ಅಂತ ಇದ್ಬಿಟ್ಟು ಬಾಂಗ್ಲಾ ಭಾಷೆನ ಇರ್ಬೇಕು ಆನೆಗಳಿಗೆ ಅಂತ ಬಾಂಗ್ಲಾ ಭಾಷೆನ ಎಲ್ಲರೂ ಹೋಗಿ ಮೈಸೂರು ಹೋಗಿ ಎಲ್ಲರೂ ಹೋಗಿ ಆನೆಗಳಿಗೆ ಕೂಡ ಬಾಂಗ್ಲಾ ಭಾಷೆನೇ ಮತ್ತೆ ಕನ್ನಡ ತಮಿಳು ಭಾಷೆ ಯಾವುದಕ್ಕೂ ಇಲ್ಲ.